ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯು ಮೈಸೂರು ದಸರಾಕ್ಕೆ ತನ್ನದೇ ಆದಂತ ಒಂದು ವಿಶೇಷವಾದಂತ ಒಂದು ಡಬಲ್ ಡೆಕರ್ ಬಸ್ ಅನ್ನ ಬಿಡುಗಡೆ ಮಾಡಿದೆ ಮುಖ್ಯವಾಗಿ ಮೈಸೂರಿನಲ್ಲಿ 15 ರಿಂದ 24 ರವರೆಗೆ ದಸರಾ ಮಹೋತ್ಸವ ನಡೆಯುತ್ತದೆ ಈ ದಸರಾ ಮಹೋತ್ಸವದಲ್ಲಿ ಮೈಸೂರಿನ ತುಂಬೆಲ್ಲ ಪಾರಂಪರಿಕ ಕಟ್ಟಡಗಳು ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ದೀಪಾಲಂಕಾರ ಇರುತ್ತದೆ ಈ ದೀಪಾಲಂಕಾರವನ್ನು ನೋಡಲಿಕ್ಕೋಸ್ಕರನೇ ಡಬಲ್ ಡೆಕರ್ ಬಸ್ ಗಳನ್ನು ಮಾಡಲಾಗಿದೆ ಈ ಬಸ್ನ ವಿಶೇಷತೆ ಏನು ಪ್ರವಾಸಿಗರು ಏನೆಲ್ಲ ಮಾಡಬಹುದು ಅನ್ನೋ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ರಮೇಶ್ ಅವರಿದ್ದಾರೆ ರಮೇಶ್ ನಮಸ್ತೆ ಈ ವಿಶೇಷತೆ ಸರ್ ವಿಶೇಷಂದ್ರೆ ಇದು ಡಬಲ್ ಡೆಕರ್ ಕೆಳಗಡೆ ಲೋವರ್ ಇದೆ ಅಪ್ಪರ್ ಇದೆ ಅಪ್ಪರಲ್ಲಿ ಕೂತ್ಕೊಂಡು ನೋಡಿದ್ರೆ ಏನಪ್ಪ ಅಂದ್ರೆ ನಮಗೆ ಲೈಟು ಹತ್ತಿರದಲ್ಲಿ ಕಾಣಿಸುತ್ತೆ ಮತ್ತೆ ಇದರಿಂದ ವಿಶೇಷತೆ ಅಂದ್ರೆ ನಮ್ಗೆ ಟೂರಿಸ್ಟ್ ಗಳು ಫುಲ್ ಎಂಜಾಯ್ ಮಾಡ್ತಾರೆ ಇದು ಎಂಜಾಯ್ ಮಾಡುವಂತ ಇದು ಮತ್ತೆ ಫುಲ್ ಆಗಿದೆ ಬಸ್ ಗಳೆಲ್ಲ ಫುಲ್ ಆಗಿದೆ ನಮ್ಮ KHDCಲಿ ಇವಾಗ 6 ಬಸ್ ಇದೆ 6 ಬಸ್ ಅಲ್ಲಿ ಅವಾಗಲೇ ಫುಲ್ ಆಗ್ತಾ ಇದೆ ಇನ್ನೂ ಒಂದೆರಡು ಖಾಲಿ ಇದೆ ಮತ್ತು ಮುಂದಿನ ಈ ತಿಂಗಳು 24 ದಸರಾ ಇನ್ನೂ 4 ದಿವಸ ಎಕ್ಸ್ಟೆಂಡ್ ಮಾಡಿದ್ದಾರೆ ಲೈಟಿಂಗ್ಸ್ ಅದರಿಂದ ಅದು ಇನ್ನೂ 4-5 ದಿವಸ ಎಕ್ಸ್ಟ್ರಾ ಹಾಕಿದೀವಿ ಅಲ್ಗೂ ಜನ ಬರ್ತಾ ಇದ್ದಾರೆ ಇವಾಗ ಏನಪ್ಪ ಅಂದ್ರೆ ಮೈಸೂರು ದಸರಾ ಬಹಳ ಫೇಮಸ್ ಆದಂತೂ ನಮ್ಮ ಮೈಸೂರಿನಲ್ಲಿ ಚಾಮುಂಡೇಶ್ವರಿ ತಾಯಿಯಿಂದ ಮೈಸೂರು ಚೆನ್ನಾಗಿ ಮಳೆ ಬೆಳೆ ಎಲ್ಲ ಆಗ್ತಾ ಇದೆ ಮತ್ತೆ ನಮ್ಮ ಡಬಲ್ ಟೆಕ್ಕರ್ ಬಸ್ ನಲ್ಲಿ ಕೂತ್ಕೊಳ್ಳುವಂತ ಜನ ಒಳ್ಳೆ ಆಫೀಸರ್ ಅಂತೆಲ್ಲ ಬಡವರು ಬರ್ತಾರೆ ಸಾಹುಕಾರರು ಬರ್ತಾರೆ ಇಲ್ಲಿ ಕೂತ್ಕೊಂಡು ಚಾರ್ಜಸ್ ಬಂದಿಂತಾನೆ ಅಪ್ಪರಗ್ ಬಂದಿಂತಾನೆ 500 ರೂಪಾಯಿ ಇದೆ ಲೋವರ್ಗ್ ಬಂದು 250 ರೂಪಾಯಿ ಇದೆ ಎಲ್ಲೆಲ್ಲಿ ಪ್ರಯಾಣ ಮಾಡುತ್ತೆ ಸರ್ ನಾವು ಇಲ್ಲಿ ನಮ್ಮ ಮಯೂರ ವಯಸ್ಸಾದಿಂದ ಸ್ಟಾರ್ಟ್ ಆದಂದ್ರೆ ಅಲ್ಲಿಂದ ಮೆಟ್ರೋಪೋಲ್ ಸರ್ಕಲ್ ಅಲ್ಲಿ ಓಲ್ಡ್ DC ಆಫೀಸ್ ಯೂನಿವರ್ಸಿಟಿ ORI ಅಲ್ಲಿಂದ ರಾಮಸ್ವಾಮಿ ಸರ್ಕಲ್ ಪಾಠಶಾಲೆ ಪಾಠಶಾಲೆಯಿಂದ ಅರಮನೆ ಅರಮನೆ ನೋಡ್ಕೊಂಡಿದ್ದೀನಿ ಹಾರ್ಗೇಟ್ ಸರ್ಕಲ್ ಇಂದ KR ಸರ್ಕಲ್ ಅಲ್ಲಿಂದ ಇದು ಯಾವುದು ಆಯುರ್ವೇದಿಕ್ ಹಾಸ್ಪಿಟಲ್ ಗೌರವ ರೈಲ್ವೆ ಸ್ಟೇಷನ್ ಮತ್ತೆ ಅಲ್ಲೇ ನಿಮ್ಗೆ ಡ್ರಾಪ್ ಮಾಡ್ತೀವಿ ನಮ್ಮ ಮೈರಾ ವಯಸ್ಸಾದ ಹತ್ರ ಟೋಟಲಿ 1 ಅವರ್ ಪ್ರಯಾಣ ಇರುತ್ತೆ ಇದು ಸುಮಾರು ನಿಮ್ಗೆ ಇಲ್ಲಿಂದ ಒಂದು 8 ಕಿಲೋಮೀಟರ್ ಆಗುತ್ತೆ ಸರೌಂಡಿಂಗ್ ಇದು ಟೋಟಲ್ ನಮ್ದು 6 ಬಸ್ ಇದೆ ಈಗ ದಸರಾಗೆ 6 ಬಸ್ ಹೋದ್ರೆ ರೆಗ್ಯುಲರ್ ಆಗಿ ನಾವು 1 ಬಸ್ 2 ಬಸ್ ರೆಗ್ಯುಲರ್ ಆಗಿ ಓಡಿಸ್ತೀವಿ ಅದಕ್ಕೆ 250 ರೂಪಾಯಿ ಮಾತ್ರ ಚಾರ್ಜ್ ಇರುತ್ತೆ ನಾವು ರೆಗ್ಯುಲರ್ ಆಗಿ ನಾವು ಇಲ್ಲೇ ಪಾರ್ಕಿಂಗ್ ಇರ್ತೀವಿ ಬಸ್ ದಸರಾದಲ್ಲಿ ಮಾತ್ರ 6 ಬಸ್ಸನ್ನು ಚೆನ್ನಾಗಿ ಓಡ್ತಾ ಇರ್ತವೆ ಸರ್ ಸಾಯಂಕಾಲ 6:30 ಸ್ಟಾರ್ಟ್ ಆದ್ರೆ ತಿರ್ಗಾ 8 ಗಂಟೆಗೆ ಒಂದು ತಿರ್ಗಾ 9:30 ಬಿಟ್ಟ ಅಂತ ಹೇಳಿದ್ರೆ ಅದು ಲಾಸ್ಟ್ ಆಗಿರುತ್ತೆ ಅದ್ರ ಮೇಲೆ ಇನ್ನೂ ಜನ ಬುಕ್ಕಿಂಗ್ ಲೈಟಿಂಗ್ಸ್ ಜಾಸ್ತಿ ಇದೆ ಇನ್ನು 1 ಅವರ್ 2 ಅವರ್ ಜಾಸ್ತಿ ಲೈಟಿಂಗ್ಸ್ ಇದೆ ಅಂದ್ರೆ ಜನ ಇದ್ದಾರೆ ಅಂತ ಹೇಳಿದ್ರೆ ತಿರ್ಗಾ ನಾವು ಅದನ್ನ ಮತ್ತೆ ಇನ್ನೂ ಒಂದು ರೌಂಡ್ ಮಾಡ್ಬೋದು ಸಂಜೆ ಮಾತ್ರ ಡೇ ಟೈಮಲ್ಲಿ ಯಾವುದು ಲೈಟ್ ಇರಕ್ಕಿಲ್ವಲ್ಲ ಜನಗಳು ಎಲ್ಲ ಕಡಿಮೆ ಬರೋದು ಇವಾಗ ಆಲ್ರೆಡಿ ಈಗ ಒಂದು ಹೋಗಿದ್ ಬಂದು ಮತ್ತೆ ಜನ ಕಡಿಮೆ ಇರುತ್ತೆ ಡೈಲಿ ನೈಟ್ ಲೈಟಿಂಗ್ಸ್ ನೋಡಕ್ಕೆ ಒಂಥರ ಸುಂದರವಾಗಿರುತ್ತಲ್ಲ ಜನ ಜಾಸ್ತಿ ಬರ್ತಾರೆ ಬುಕ್ಕಿಂಗ್ ಆಗಿದೆ ಫುಲ್ ಆಗಿದೆ ಬಸ್ ಮಾತ್ರ 15 ರಿಂದ 24 ದಿವಸ ಆಗ್ಬಿಟ್ಟಿದೆ ಮತ್ತೆ ಅದ್ರ ಮೇಲೆ ಇನ್ನೂ ಒಂದು 5 ದಿವಸ ಜಾಸ್ತಿ ಲೈಟಿಂಗ್ಸ್ ಹಾಕ್ತೀನಿ ಅಂತ ಹೇಳಿದ್ರೆ ಅದರಿಂದ ಅದನ್ನು ಚಾರ್ಟ್ ಅಲ್ಲಿ ಹಾಕಿದೀವಿ ಅದು ಫುಲ್ ಆಗುತ್ತೆ ಎಲ್ಲ ಆನ್ಲೈನ್ ಬುಕ್ಕಿಂಗ್ ಇದೆ ಮತ್ತೆ ಸೀಟ್ ಖಾಲಿ ಇದೆ ಅವ್ರಿಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಮ್ಮ KHDC ಆಫೀಸಿಗೆ ಬಂದು ಅವರು ನಮ್ಮಲ್ಲಿ ಕೂಡ ಬುಕ್ಕಿಂಗ್ ಮಾಡ್ಕೋಬಹುದು ಅವ್ರು ಫೋನ್ ಮಾಡ್ಬಿಟ್ಟು ಕೇಳಿದಾಗ ನಾವು ಈ ತರ WWKHTDC Co ಅಂತ ಹೇಳ್ಬಿಟ್ಟಾಗ ಅವಾಗ ನಮ್ಮ ಹೋಟೆಲ್ಸ್ ನಮ್ಮ ಬಸ್ ಟ್ರಾನ್ಸ್ಪೋರ್ಟಿಂಗ್ ಇಂದ ಬಂತು ಟ್ರಾನ್ಸ್ಪೋರ್ಟಿಂಗ್ ಬಂದಾಗ ಅವಾಗೆಲ್ಲ ಅಂಬಾರಿ ಬಸ್ಗಳು ಬರುತ್ತೆ ಅವಾಗ ಟೈಮಿಂಗ್ಸ್ ಕಳೀತಾ ಟೈಮಿಂಗ್ಸ್ ಹೊಡೆದು ಅಂದ್ರೆ ಅವಾಗ ನೀವು ನಿಮ್ದು ಏನಿದೆ ಐಡಿ ಪ್ರೂಫ್ ಇದು ಮಾಡ್ಕೊಂಡಿದ್ದಾನೆ ನೀವು ಬುಕ್ಕಿಂಗ್ ಮಾಡ್ಕೋಬಹುದು ಇತರ ಸೌಲಭ್ಯ ಅಂತ ಹೇಳಿದ್ರೆ ನಿಮ್ಗೆ ವಾಯ್ಸ್ ರೆಕಾರ್ಡ್ ಬರುತ್ತೆ ಸ್ವಲ್ಪ ಕಡಿಮೆ ಇದೆ ಮತ್ತೆ ಇಲ್ಲೆಲ್ಲ ನಾವು ಮ್ಯೂಸಿಕ್ ಬೇಕಾದ್ರೆ ಮ್ಯೂಸಿಕ್ ಹಾಕೊಡ್ತೀವಿ ಇಲ್ಲಿ CC ಕ್ಯಾಮ್ರಾ ಇದೆ ಮತ್ತೆ ಕೆಳಗಡೆ ಲೋವರ್ಗೆ ಹೋಯ್ತು ಅಂದ್ರೆ ಅಲ್ಲಿ ಒಳ್ಳೆ ಪುಷ್ಪಕ್ ಶೀಟ್ ಇದೆ TV ಇದೆ ಮತ್ತೆ ಒಳ್ಳೆ ನಮ್ಮಲ್ಲಿ ಇರುವಂತ ಒಳ್ಳೆ ಒಳ್ಳೆ ಡ್ರೈವರ್ ಗಳಿದ್ದಾರೆ ಎಲ್ಲ ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಡ್ರೈವರ್ ಗಳೇ ನಮ್ಮಲ್ಲಿ ಇರೋದು 100ಕ್ಕೆ 100 ಸಕ್ಸಸ್ ಆಗ್ಲೇ ಆಗುತ್ತೆ ಈ ಡಬಲ್ ಟೆಕರ್ ಬಸ್ ಹೌದು ನೀವು ಅಂಬಾರಿ ಅಂತಾನೆ ಅವಾಗಿಂದ ಅಂಬಾರಿ ಅಂತಾನೆ ಕರೆಯೋದು ಅವಾಗ ದಸರಾ ಆನೆ ಮೇಲೆ ಅಂಬಾರಿ ಕುಣಿಸ್ಕೋದಾಗ ಈಗ ಅದೇ ಆನೆಯಲ್ಲಿ ಸ್ಟಿಕ್ಕರ್ ಒಳಗೆ ನಾವು ಕುಂಡಿಸ್ಕೊಂಡಿದ್ದೀನಿ ಇಲ್ಲಿ ಅಂಬಾರಿ ಮೇಲ್ಗಡೆ ಕುಂಡಿಸ್ಕೊಂಡು ರೌಂಡ್ ಹೊಡಿತೀವಿ.